ಎಲ್ರಿಗೂ ನಮಸ್ಕಾರ, ಮತ್ತೊಮ್ಮೆ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ಬಾಕ್ಸ್ ಕರ್ನಾಟಕಕ್ಕೆ ಸ್ವಾಗತ. ಸೊ ಇದೊಂದು ಚಿಕ್ಕ ಇನ್ಫಾರ್ಮೇಷನ್ ಮತ್ತು ಒಂದು ಅನೌನ್ಸ್ಮೆಂಟ್ ವಿಡಿಯೋ. ನಾವು 50,000 ಸಬ್ಸ್ಕ್ರೈಬರ್ಸ್ ತುಂಬ ಹತ್ತಿರದಲ್ಲಿದ್ದೀವಿ. ಸೊ ಅದಕ್ಕೋಸ್ಕರ ಒಂದು ಅನೌನ್ಸ್ಮೆಂಟ್ ಮಾಡೋಣ ಅಂತ, 50,000 ಸಬ್ಸ್ಕ್ರೈಬರ್ಸ್ ಒಂದು ಸ್ಪೆಷಲ್ ವಿಡಿಯೋ ಮಾಡಿ ಅಂತ ಕೇಳ್ತಾ ಇದ್ದೀರಾ ಸ್ವಲ್ಪ ಜನ. ಸೊ ಅದಕ್ಕೋಸ್ಕರ ನಾವು ಒಂದು Q&A ವಿಡಿಯೋ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ತುಂಬ ದಿವಸ ಆಗಿತ್ತು Q&A ವಿಡಿಯೋ ಮಾಡಿ. ಅವಾಗ ತುಂಬ ಜನ ಗೊತ್ತಿಲ್ಲ ಆ ವಿಡಿಯೋ, ಇನ್ನೊಂದು ಎಷ್ಟೋ ಜನ ನೋಡಿಲ್ಲ, ಹೊಸ ಸಬ್ಸ್ಕ್ರೈಬರ್ಸು ಅಳಿದೊಬ್ಬರು ನೋಡಿದ್ದಾರೆ. ಸೊ ಇವಾಗ ಹೊಸಬ್ರು ಮತ್ತು ತುಂಬ ಜನ ಬಂದಿರೋದ್ರಿಂದ ಅವ್ರಿಗೆ ಅಂತ ಮಾಡೋಣ ಅಂತ. ಅದಕ್ಕೆ ನೀವು ನಿಮ್ಮ ಮನಸ್ಸಲ್ಲಿ ಏನೇ ಕ್ವಶನ್ಸ್ ಇರಲಿ, ಅದು ಫುಡ್ ರಿಲೇಟೆಡ್ ಆಗಿರ್ಬೋದು, ಆಮೇಲೆ ನಮ್ಮ ಬಗ್ಗೆ ಏನಾದರೂ ತಿಳ್ಕೊಬೇಕಾ ಅದ್ರ ಬಗ್ಗೆ ಆಗಿರ್ಬೋದು, ಸೊ ಯೂಟ್ಯೂಬ್ ಬಗ್ಗೆ ಏನಾದರೂ ಕ್ವಶನ್ಸ್ ಇದೆಯಾ ಅದನ್ನು ಕೇಳ್ಬೋದು, ಪ್ಲಸ್ ಸೊ ಬೇರೆ ಏನೇ ಕ್ವಶನ್ಸ್ ಇದ್ದರೂ ಈ ವಿಡಿಯೋಗೆ ಕಮೆಂಟ್ ಮಾಡಿ ನಿಮ್ಮ ಕ್ವಶನ್ಸ್ನ, ಆ ಕ್ವಶನ್ಸ್ನ ನಾವು ನಮ್ಮ Q&A ವಿಡಿಯೋದಲ್ಲಿ ಆನ್ಸರ್ ಮಾಡ್ತೀವಿ. ನಾವು ಮೂರು ಜನ, ನಾನು ಭಾಸ್ಕರ್ ಮತ್ತು ಹರ್ಷ, ಮೂರು ಜನ ಕೂತ್ಕೊಂಡು ಆನ್ಸರ್ ಮಾಡ್ತೀವಿ ನಿಮ್ಮ ಎಲ್ಲ ಕ್ವಶನ್ಸ್ಗೂ. 50K ಸ್ಪೆಷಲ್ ವಿಡಿಯೋ ಅದು. ಸೊ ಅದಾದಮೇಲೆ ಇನ್ನೊಂದು ಇಂಪಾರ್ಟೆಂಟ್ ಇತ್ತು, ಈ ವಿಡಿಯೋ ತಮ್ಮನೇ ನೋಡಿರ್ತೀರ, ಏನು ಇದಕ್ಕೋಸ್ಕರನೇ ನಾವು ಟ್ರಾವೆಲ್ ವಿಡಿಯೋ ಮಾಡ್ತೀರಾ, ಇನ್ನೂ ಕಾಯ್ತಾ ಇರೋದು. ಆರು ತಿಂಗಳಿಂದ ಕಾಯ್ತಾ ಇದ್ದೀವಿ ಈ ಪ್ರಾಡಕ್ಟ್ಗೋಸ್ಕರ. ಇವಾಗ ಬಂದು ಕೈ ಸಿಕ್ಕಿದೆ, ಇನ್ಮೇಲೆ ಟ್ರಾವೆಲ್ ವಿಡಿಯೋ ಶುರು. ಸೊ ಅದೇನು ಅಂತ ನೋಡೋಣ, ತುಂಬ ಲೇಟ್ ಮಾಡ್ತೀರಾ. ಹರ್ಷ ಎಸ್ ಎಮ್ಮ ಇದ್ದೆ, Insta 360 1R ಟ್ವಿನ್ ಎಡಿಷನ್. ಸೊ ಇದನ್ನು ಇದು ರಿಲೀಸ್ ಆಗಿ 6 ತಿಂಗಳಾಯಿತು, ಬಟ್ ಇಂಡಿಯಾದಲ್ಲಿ ಸಿಗೋಕ್ಕೆ, ಇಂಡಿಯಾಗೂ ಬಂತು ಒಂದು 3 ತಿಂಗಳೇನೋ ಹಿಂದೆ, ಬಟ್ ನಮ್ಮ ಕೈಗೆ ಸಿಗೋಕ್ಕೆ ಅಂದರೆ ನಮ್ಮದು ಸಾಲಾಗಿಲ್ಲ ಎಲ್ಲ ತೀರಿಸ್ಕೊಂಡು 6 ತಿಂಗಳಿಂದ ಒಂದು ಹೊಸ DSLR ತೊಗೊಂಡಿದ್ದೀವಿ, ಅದ್ರ ಸಾಲ ತೀರಿಸಿ ಸೊ ಹೊಸ ಲೋನ್ ಹಾಕ್ಸ್ಕೊಂಡು ಫ್ರೆಶಾಗೆ ತೊಗೊಂಡಿದ್ದೀವಿ. ಒಂದು GoPro ತೊಗೊಬೇಕಾಗಿತ್ತು, ಅಂದರೆ GoPro ತೊಗೊಳೋಣ ಅಂತ ಇದ್ದಿತ್ತು, ಅಂದರೆ ಬರೀ ಒಂದು ಆ್ಯಕ್ಷನ್ ಕ್ಯಾಮ್ರಾ ಪ್ಲಸ್ಸು, ಆಮೇಲೆ ನಮಗೆ 360 ಕ್ಯಾಮ್ರಾ ಬೇಕಾಗಿತ್ತು 360 ಕವರ್ ಮಾಡೋಕ್ಕೆ, ಟ್ರಾವೆಲ್ ವೀಡಿಯೋಸ್ನ ಒಂದು ಸ್ವಲ್ಪ ಡಿಫ್ರೆಂಟಾಗಿ ತೋರಿಸೋಣ ಅಂತ. ಬಟ್ ಎರಡು ತೊಗೊಳೋಕ್ಕೆ ತುಂಬ ಕಾಸ್ಟ್ಲಿ ಆಗುತ್ತೆ GoPro ಹೋದರೆ. ಆ್ಯಕ್ಷನ್ ಕ್ಯಾಮ್ರಾ GoProನೇ ಬೇಜಾನ್ ರೇಟ್ ಇದೆ, ಪ್ಲಸ್ 360 GoPro ಮ್ಯಾಕ್ಸ್ ಅಂತ ತೊಗೊಬೇಕು, ಅದು ಇನ್ನೂ ಕಾಸ್ಟ್ಲಿ. ಸೊ ಅಷ್ಟೊಂದೆಲ್ಲ ಅಫೋರ್ಡ್ ಮಾಡೋಕ್ಕಾಗಲ್ಲ. ಸೊ ನಮಗೆ ಬಡವ ನೀನು ಮಡದಂಗೆ ಇರುವಂಥ ದೇವ್ರು ಹೇಳ್ತಾನಲ್ಲ, ಸೊ ನಮ್ಮ ಕೈಲಿ ಎಷ್ಟಾಗುತ್ತೋ ಅದನ್ನು ನಾವು ತೊಗೊಂಡಿದ್ದೀವಿ. ಇದ್ರ ರಿವ್ಯೂಸ್ ನೋಡಿದ್ವಿ, ತುಂಬ ಚೆನ್ನಾಗಿತ್ತು. ಸೊ ಫ್ಯಾನ್ ಆಗಿಬಿಟ್ಟಿದ್ವಿ ಇದನ್ನು ನೋಡಿ. ಸೊ ಇದೇನು ಅಂತ ನೋಡೋಣ, ಅನ್ಬಾಕ್ಸ್ ಮಾಡೋಣ, ಲೇಟ್ ಮಾಡ್ತೀರಾ. ಆಮೇಲೆ ಇದು ಫುಟೇಜಸ್ ಏನಿರುತ್ತೆ ಅಂತ ಬರೋ ವೀಡಿಯೋಸಲ್ಲಿ ನೋಡ್ತೀರಾ ನೀವು. ಸೊ ಫಸ್ಟು ಇದರಲ್ಲಿ ಏನೇನಿದೆ, ಏನಿದು ಅಂತ ನಾವು ಫಸ್ಟ್ ತೋರಿಸ್ಬಿಡ್ತೀನಿ. ಓಪನ್ ಮಾಡೋಣ. ಸೊ ಟೆಕ್ ಚಾನಲ್ ಥರ ಎಲ್ಲ ಅಷ್ಟು ಪ್ರೊಫೆಷ್ನಲ್ ಆಗಿರೋಲ್ಲ. ಫಸ್ಟು ಸೀಲ್ ಓಪನ್ ಮಾಡೋಣ. ಹರ್ಷ ಓಪನ್ ಮಾಡೋಣ ಅಂತಿದ್ದ, ನಾನೇ ಓಪನ್ ಮಾಡ್ತಾಯಿದ್ದೀನಿ. ನಮ್ದು ಅಷ್ಟೊಂದು ಟೆಕ್ ಚಾನಲ್ ಥರ ಎಲ್ಲ ಪ್ರೊಫೆಷ್ನಲ್ ಆಗಿರೋಲ್ಲ, ಹಿಂಗೆ ಕೀತಾಗ್ತಾ ಇರ್ತೀವಿ. ಸರ್ ಅದು ಕಾಣಿಸ್ತಿದ್ದ ಫ್ರೇಮಲ್ಲಿ ಇದೆಯಾ ಬೀಳಪ್ಪ? ಸೊ ಇದು Insta 360 ಎತ್ತಿತ್ತು, ಓಪನ್ ಮಾಡಿದ ತಕ್ಷಣ Insta 360 ಸಿಗುತ್ತೆ. ಇದು ಬಂದು ಇದು 4K ಕ್ಯಾಮ್ರಾ. ಸೊ ಇದನ್ನು ಸೈಡಿಗೆ ಇಟ್ಟರೆ ಇದು ಇದೆ, ಇದಕ್ಕೋಸ್ಕರನೇ ಫಿದಾ ಆಗಿದ್ದು 360 ಲೆನ್ಸ್. ಸೊ ಇದೇನು ಈ ಥರ ಇದೆ, ಸಪ್ರೇಟಾಗಿದೆ ಅನ್ಕೊತೀರಾ, ಇದು ಒಂಥರ ಮ್ಯಾಜಿಕ್ ಇದೆ. ಎಷ್ಟೋ ಜನ ಗೊತ್ತಿರೋರು ಗೊತ್ತಿರುತ್ತೆ, ಗೊತ್ತಿಲ್ಲದಿರೋರು ಮಾತ್ರ ಮ್ಯಾಜಿಕ್. ಆಮೇಲೆ ಇದು ಈ ಕ್ಯಾಮ್ರಾದ ಬ್ಯಾಟ್ರಿ ಎಲ್ಲ ಸಪ್ರೇಟ್ ಇದೆ, ನಾವು ಅಸೆಂಬಲ್ ಮಾಡ್ಕೊಬೇಕು. ಸೊ ಇದು ಇಷ್ಟು ಬರುತ್ತೆ ಬಾಕ್ಸಲ್ಲಿ, ಅದು ಬಿಟ್ಟರೆ ಮಾಮೂಲಿ ಹಿಂಗೆ ಮಿಕ್ಕಿದ್ದಲ್ಲ, ಇದು ಬಿಟ್ಟರೆ ಮಿಕ್ಕಿದ್ದು ನಮಗೆ ಚಾರ್ಜರು, ಇದ್ರ ಜೊತೆ ಒಂದು ಕೇಸ್ ಬರುತ್ತೆ ಇದ್ರ ಜೊತೆಗೆ. ಕಾಣಿಸ್ತಾ ಕೇಸ್ ಬರುತ್ತೆ, ಆಮೇಲೆ ಲೆನ್ಸು ಪ್ರೊಟೆಕ್ಟರ್. ಇದು 360 ಕ್ಯಾಮ್ರಾ ಇದೆಯಲ್ಲ, ಲೆನ್ಸು ಈ ಲೆನ್ 360 ಲೆನ್ಸು ಈ ಕಡೆ ಸ್ಕ್ರ್ಯಾಚ್ ಆಗಿಬಿಡುತ್ತೆ. ಸೊ ಅದನ್ನು ಕಾಪಾಡೋಕ್ಕೋಸ್ಕರ ಈ ಥರ ಹಾಕೋಣಕ್ಕೆ ಒಂದು ಪೌಚ್. ಆಮೇಲೆ ಮೌಂಟ್ ಕೊಡ್ತಾರೆ, ಮೌಂಟ್ ಮಾಡೋಕ್ಕೆ GoPro ಮೌಂಟ್ ಥರ ಬರುತ್ತಲ್ಲ, ಅದು ಬಿಟ್ಟರೆ ಇನ್ನೇನಿಲ್ಲ. ಇನ್ನೆಲ್ಲ ಮ್ಯಾನ್ಯುಯಲ್ಸು, ಸ್ಟಿಕ್ಕರ್ಸು ಅಷ್ಟೇ, ಮ್ಯಾನ್ಯುಯಲ್ಸು ಸ್ಟಿಕ್ಕರ್ಸು, ಲಾಸ್ಟಲ್ಲಿ ಚಾರ್ಜರ್. ಬಾಕ್ಸಲ್ಲಿ ಇಷ್ಟು ಬರುತ್ತೆ, ಬಟ್ ನಮ್ಗೆ ಇವೆಲ್ಲ ಏನು ಬೇಡ, ಮೇನ್ ಬೇಕಾಗಿರೋದು ಇದು. ಸೊ ಇದು ಹೆಂಗೆ ವರ್ಕ್ ಆಗುತ್ತೆ ಅಂದರೆ, ಇದು ಬಂದು ಮೇನ್ ಕ್ಯಾಮ್ರಾ, ಮೇನ್ ಯೂನಿಟ್ಟು,
ಹಿಂದೆ ಡಿಸ್ಪ್ಲೇ ಇರುತ್ತೆ, ಟಚ್ ಸ್ಕ್ರೀನು, ಪ್ಲಸ್ಸು ಇದನ್ನು ಓಪನ್ ಮಾಡಿಬಿಡ್ಬೋದು. ಹೀಗೆ ಮ್ಯಾಜಿಕ್, ಇದನ್ನು ಓಪನ್ ಮಾಡಿ ನಾವು ಇದಕ್ಕೆ ಹೆಂಗೆ ಬೇಕಾದ್ರೂ, ಈಗ ಇದು ಡಿಸ್ಪ್ಲೇ ಇದೆಯಲ್ಲ, ಹಿಂಗೆ ಬೇಕಾದ್ರೂ ಹಾಕ್ಕೊಬೋದು ಇಲ್ಲ ಹಿಂಗೆ ಬೇಕಾದ್ರೂ ಹಾಕ್ಕೊಬೋದು. ಸೊ ಇದನ್ನು ಫಿಟ್ ಮಾಡಿದ್ರೆ ಇವಾಗ ಇದು 360 ಕ್ಯಾಮ್ರಾ ಆಗುತ್ತೆ. ಇದನ್ನು ತೆಗೆದು ಇದನ್ನು ಫಿಟ್ ಮಾಡಿದ್ರೆ 4K ಆ್ಯಕ್ಷನ್ ಕ್ಯಾಮ್ರಾ ಆಗುತ್ತೆ. ಅಷ್ಟೇ ಸಿಂಪಲ್ಲು. ಇದ್ರ ಜೊತೆ ಇನ್ನೂ ಎಷ್ಟೊಂದು ಈ ಥರ ಲೆನ್ಸಸ್ಗಳು ಬರುತ್ತೆ, ಅದನ್ನು ಮುಂದೆ ತೊಗೊಬೋದು ಅವಶ್ಯಕತೆ ಇದ್ದರೆ, ಬಟ್ ನಮ್ಗೆ ಬೇಕಾದ್ರೆ ಇಷ್ಟೇ. ಆಮೇಲೆ ಇದಕ್ಕೆ ಕೆಳಗಡೆ ಫಿಟ್ ಮಾಡೋದಕ್ಕೋಸ್ಕರ ಈ ಬ್ಯಾಟ್ರಿ, ಈ ಬ್ಯಾಟ್ರಿನ ಕೆಳಗಡೆ ಫಿಟ್ ಮಾಡಬೇಕು. ಅಷ್ಟು ಲಾಕ್ ಆಗುತ್ತೆ. ಲಾಕ್ ಆದರೆ ನಮ್ಮ ಆ್ಯಕ್ಷನ್ ಕ್ಯಾಮ್ರಾ ರೆಡಿ. ಇದನ್ನು ಬಿಚ್ಚಿಬಿಟ್ಟು ಇದನ್ನು ಹಾಕಿದ್ರೆ 360 ಕ್ಯಾಮ್ರಾ ರೆಡಿ. ಸಿಂಪಲ್, ಫುಲ್ ವೈಡ್ ಆ್ಯಂಗಲ್, ಸೂಪರಾಗಿರುತ್ತೆ. ಪ್ಲಸ್ ವಾಟರ್ ಪ್ರೂಫು. ಒಂದು ಎಷ್ಟಡಿ ಅಷ್ಟ, ಒಂದು 5 ಮೀಟ್ರ್ ನೀರಲ್ಲಿ ಒಂದು 10-20 ನಿಮಿಷ ಮುಳುಗಿಸ್ಬೋದು. ಸೊ ಅಂಡರ್ ವಾಟರ್ ಫುಟೇಜ್ ಎಲ್ಲ ಬರುತ್ತೆ. ಈ ತುಂಬ ದಿವಸ ಇದಕ್ಕೋಸ್ಕರ ಕಾಯ್ತಾ ಇದ್ವಿ. ಅದೂ ಅಲ್ಲದೆ ಟ್ರಾವೆಲ್ ವೀಡಿಯೋ ಮಾಡಬೇಕು ಅಂದ್ಕೊಂಡು ಫೆಬ್ರವರಿನಲ್ಲಿ ನಾವು ಮೈಸೂರಿಗೆ ಹೋಗಿ ಬಂದ್ವಿ. ಮೈಸೂರಿಗೆ ಹೋಗಿ ಬಂದಿದ್ದ ತಕ್ಷಣ ಮಾರ್ಚಲ್ಲಿ ಲಾಕ್ಡೌನ್ ಆಗೋಯಿತು. ಸೊ ಅದರಿಂದ ಎಲ್ಲೂ ಹೋಗೋಕ್ಕಾಗಿಲ್ಲ ಟ್ರಾವೆಲ್ ಮಾಡೋಕ್ಕೆ. ನಮ್ಮದು ಪ್ಲ್ಯಾನ್ ಇದ್ದಿದ್ದು ಉತ್ತರ ಕರ್ನಾಟಕ ಹೋಗೋಣ ಅಂತ, ನೆಕ್ಸ್ಟು ಉತ್ತರ ಕರ್ನಾಟಕ ಹೋಗೋಣ, ಆಮೇಲೆ ಮಂಗಳೂರಿಗೆ ಹೋಗೋಣ ಅಂತಿದ್ವಿ. ಬಟ್ ಇವಾಗ ಸ್ವಲ್ಪ ತಣ್ಣಗಾಗೋವರೆಗೂ ವೆಯ್ಟ್ ಮಾಡ್ತಾಯಿದ್ವಿ. ಇಲ್ಲಿಲ್ಲೇ ಹತ್ತತ್ರ ಬೆಂಗಳೂರಿಗೆ ಹತ್ತಿರ ಇರೋ ಡಿಸ್ಟೆನ್ಸು ಟ್ರಾವೆಲ್ ಮಾಡೋಣ ಅಂತ ಅಂದ್ಕೊಂಡಿದ್ವಿ. ಸೊ ಅದಕ್ಕೆ ಆಮೇಲೆ ಬೆಂಗಳೂರಿಗೆ ಸುತ್ತಮುತ್ತ ಇರೋ ಹಿಲ್ ಸ್ಟೇಷನ್ ಅಂದರೆ ಬೆಟ್ಟಗಳು, ನಮ್ಮದು ಮೌಂಟೇನ್ಸ್ ಆಫ್ ಕರ್ನಾಟಕ ಇನ್ನೂ ನೋಡಿಲ್ಲ ಅಂದರೆ ನೋಡ್ಕೊಂಬನ್ನಿ, ಟ್ರೆಕ್ಕಿಂಗ್ ಮಾಡ್ತೀವಿ. ಸೊ ಆ ಥರ ಮಾಡೋದಕ್ಕೆಲ್ಲ ಇದು ಯೂಸ್ ಆಗುತ್ತೆ. ಆಮೇಲೆ 50,000 ಸಬ್ಸ್ಕ್ರೈಬರ್ಸ್ ಆದಮೇಲೆ ಹೊಸ ಸೀರೀಸ್ ಸ್ಟಾರ್ಟ್ ಮಾಡೋಣ ಅಂತ ಇದ್ದೀವಿ. ಅದು ಬಂದು ಹಾಸ್ಪಿಟಾಲಿಟೀಸ್ ಕವರ್ ಮಾಡೋಣ, ಹಾಸ್ಪಿಟಾಲಿಟಿ ಕವರ್ ಮಾಡೋಣ ಅಂತ. ಇಷ್ಟು ದಿವಸ ನಾವು ರೆಸ್ಟೋರೆಂಟ್ನ ಕವರ್ ಮಾಡಿದ್ವಿ, ಎಲ್ಲ ಥರ ರೆಸ್ಟೋರೆಂಟ್ಸ್ನ ತೋರಿಸ್ತಾ ಇದ್ದೀವಿ. ನೆಕ್ಸ್ಟ್ ಲೆವೆಲ್ಲು ಹಾಸ್ಪಿಟಾಲಿಟಿ ಅಂದರೆ, ಇವಾಗ ನೀವು ಆಚೆ ಹೋದರೆ ಎಲ್ಲಿ ಉಳ್ಕೊಬೇಕು, ಸೊ ಉಳ್ಕೊಳ್ಳೋಂಥ ಜಾಗ, ಹೋಟೆಲ್ಸ್ ಇರ್ಬೋದು, ರೆಸಾರ್ಟ್ಸ್ ಇರ್ಬೋದು, ಆಮೇಲೆ ಹೋಮ್ ಸ್ಟೇಸ್ ಇರ್ಬೋದು. ಸೊ ಇದನ್ನೆಲ್ಲನೂ ರಿವ್ಯೂ ಮಾಡೋಣ ಅಂತ ಅಂದ್ಕೊಂಡಿದ್ವಿ, ಫುಲ್ ಡೀಟೇಲಾಗೆ. ಸೊ ಅದು ಶುರು ಆಗುತ್ತೆ. ಸೊ ಇದರೆ ಅನೌನ್ಸ್ಮೆಂಟ್ ವೀಡಿಯೋ ಅಷ್ಟೇ ಇದು, ಎಲ್ಲಾನು ಏನೇನು ಪ್ಲ್ಯಾನ್ಸ್ ಇದೆ ನಮ್ಮದು ಫ್ಯೂಚರ್ ಅಂತ. ಸೊ ವೆಯ್ಟ್ ಮಾಡ್ತಾಯಿರಿ, ಒಂದು ಒಳ್ಳೆ ಹೈ ಲೆವೆಲ್ ಹೈ ಕ್ವಾಲಿಟಿ ವೀಡಿಯೋಸ್ಗೋಸ್ಕರ. ಇದರಲ್ಲಿ ಇದ್ರ ಫುಟೇಜು 360 ಫುಟೇಜ್ ಹೇಗೆ ಕಾಣಿಸುತ್ತೆ ಅಂತ ರೀಸೆಂಟಾಗಿ ಒಂದು ನೆಕ್ಸ್ಟು ಬರೋ ಟ್ರಾವೆಲ್ ವೀಡಿಯೋದಲ್ಲಿ ನೀವು ನೋಡ್ತೀರಾ, ಎಂಜಾಯ್ ಮಾಡ್ತೀರ ಅಂತ ಅಂದ್ಕೊಂಡಿದ್ದೀನಿ. ಕೊನೆಯದಾಗಿ ಮತ್ತೊಮ್ಮೆ ನಿಮ್ಮ ಏನೇ ಕ್ವೆಶನ್ಸು, ಏನೇ ಪ್ರಶ್ನೆಗಳಿದ್ರೂ ಈ ವಿಡಿಯೋ ಕಮೆಂಟ್ ಮಾಡಿ, ಆ ಕ್ವೆಶನ್ಸ್ಗೆ ನಾವು ಆನ್ಸರ್ ಮಾಡ್ತೀವಿ, ನಾವು 3 ಜನ. ಸೊ ಮರೀದಿರಾ, ಬೇಗ ಈ ಕೂಡಲೇ ನಿಮ್ಮ ಮನಸ್ಸಲ್ಲಿರೋ ಎಲ್ಲ ಪ್ರಶ್ನೆಗಳನ್ನ ಕಮೆಂಟ್ ಬಾಕ್ಸಲ್ಲಿ ಹಾಕಿ. ನಮಸ್ಕಾರ.